ತುಮಕೂರು ಜಿಲ್ಲೆ ತಿಪಟೂರು ನಗರದ ಶಂಕರ ಮಠದ ಬಳಿ ಇರುವ ಜೆಕೆ ಕಂಪ್ಯೂಟರ್ನಲ್ಲಿ ನಕಲಿ ಯೂಸರ್ ಐಡಿ ಬಳಸಿ ನಕಲಿ ಆಧಾರ್ ಕಾರ್ಡ್ ಮಾಡಲಾಗ್ತದೆ ಅಂತ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಐಡಿಸಿಐಎಸ್ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಕಚೇರಿ ಆಧಾರ್ ಸಮನ್ವಯ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೈಬರ್ ಸೆಂಟರ್ನಲ್ಲಿ ಪರಿಶೀಲನೆ ನಡೆಸಿದ ವೇಳೆ ಸರ್ಕಾರಿ ಬಿಎಸ್ಎನ್ಎಲ್ ಲಾಗಿನ್ ಬಳಸಿ ಆಧಾರ್ ಕಾರ್ಡ್ ಮಾಡುವುದು, ತಿದ್ದುಪಡಿ ಹಾಗೂ ಇತರೆ ಸೇವೆಗಳನ್ನು ನೀಡುತ್ತಿದ್ದ ಎನ್ನಲಾಗುತ್ತಿದ್ದು, ಸೈಬರ್ ಸೆಂಟರ್ ಮಾಲೀಕ ಮಧು ಎಂಬುವರನ್ನ ಪ್ರಶ್ನಿಸಿದಾಗ ಬಿಹಾರ್ ಮೂಲದ ಜಾಲವೊಂದು 25,000 ಹಣ ಪಡೆದ ಆಧಾರ್ ಕಾರ್ಡ್ ಮಾಡುವ ಲಾಗಿನ್ ಮಾಡಿಕೊಟ್ಟಿದ್ದರು ಎಂದು ತಿಳಿಸಿದರು. ಹೊಸ ಆಧಾರ್ ಕಾರ್ಡ್ ತಿದ್ದುಪಡಿ ಸೇರಿದಂತೆ ಆಧಾರ್ ಸೇವೆಗಳಿಗೆ 300-500 ರೂಪಾಯಿ ಪಡೆಯುತ್ತಿದ್ದರು ಎನ್ನಲಾಗುತ್ತಿದ್ದು, ಜೆಕೆ ಕಂಪ್ಯೂಟರ್ ಸೈಬರ್ ಸೆಂಟರ್ನಲ್ಲಿ ಬಳಸುತ್ತಿದ್ದ ಡೆಸ್ಕ್ಟಾಪ್, ಪ್ರಿಂಟರ್, ಮಾನಿಟರ್, ಕೋಸಿನ್ ಫಿಂಗರ್, ಪ್ರಿಂಟರ್ ಬಾಕ್ಸ್, ಕೋಜಲ್ ಐರಿಸ್, ಲಾಗಿನ್ ಕ್ಯಾಮರಾ ವಶಪಡಿಸಿಕೊಳ್ಳಲಾಗಿದೆ. ರೇಷನ್ ಕಾರ್ಡ್ ಟೋಕನ್ ಕೊಡೋದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಆಫೀಸಲ್ಲಿ ಇರ್ತಾರೆ ಅಷ್ಟು ಕ್ಯೂ ಇರೋದು ಸರ್, ಇರೋದು ಭಯಂಕರ ಆಗ್ತಾಯಿದೆ ಅಂತ ಅಂದರೆ ಎಷ್ಟು ತಿದ್ದುಪಡಿ ಮಾಡೋದು ಆಧಾರಲ್ಲಿ ಎಷ್ಟು ತಿದ್ದುಪಡಿ ಮಾಡೋದು ಅದನ್ನು ಎಡಿಟ್ ಮಾಡಿ ಪ್ರಿಂಟ್ ಕೊಡೋದು ಆ ರೀತಿ ಎಲ್ಲ ಮಾಡ್ತೇವೆ. ನಮಗೆ ಕಂಪ್ಲೇಂಟ್ ಬಂತು ಸರ್, ಅದೇ ನಿರ್ದಿಷ್ಟವಾಗಿ ಯಾವ ಲೊಕೇಶನ್ ಅಂತ ಗೊತ್ತಿಲ್ಲ. ಲೊಕೇಶನ್ ಏನಿದೆ ಅದನ್ನು ಬಸ್ಕೊಂಡು ಬಸ್ಸಲ್ವಾ, ಲೋಕಲ್ ಲೊಕೇಶನ್ ಏನಿದೆ ಮತ್ತೆ